காளி காளிமா காளிமா ಅಂತ ಹೇಳ್ತೀವಿ ಕ್ರೀಮ್ 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 ಓಂ ಕ್ರೀಮ್ ಕಾಳಿಕಾಯೈ ನಮಃ ಅಂತ ಹೇಳಿ ತುಂಬಾನೇ ವ್ಯಾಪಕವಾಗಿ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಮಾಂತ್ರಿಕ ಜಗತ್ತಿನಲ್ಲಿ ಇರುವ ಒಂದು ಬೀಜ ಮಂತ್ರ ಆ ಬೀಜ ಮಂತ್ರ ಯಾಕೆ ಇಟ್ಟಿದ್ದೀನಿ ಅಂತ ಹೇಳಿದ್ರೆ ನಿಮ್ಗೆ ಈಗಾಗಲೇ ಅರ್ಥ ಆಗಿರುತ್ತೆ ನಾನು ಹೇಳೋ ಅವಶ್ಯಕತೆ ಇಲ್ಲ ಇದನ್ನೆಲ್ಲ ಇಟ್ಕೊಂಡು ಮತ್ತೆ ಇದು ನಾಳೆ ಬರೋ ಯಾವ ಕಾಂಟ್ರವರ್ಸಿ ಇರಲಿ ಮತ್ತೆ ನಮ್ಮ ಅಭಿಷೇಕ್ ಬಗ್ಗೆ ನಾನು ಹೆಚ್ಚು ಹೇಳೋಕ್ಕಾಗೋದಿಲ್ಲ ಯಾಕೆಂದ್ರೆ ನಮ್ಮ ಹುಡುಗ ಹೇಳಿದ ತಕ್ಷಣ ಇದು ಇರುತ್ತಾರೆ ಅವನು ಈ ಸಿನಿಮಾ ಮಾಡುವ ಸಮಯದಲ್ಲಿ ಸುಮಾರು 4 ತಿಂಗಳ ಕಾಲ 2 ಗಂಟೆ ಮೇಲೆ ನಿದ್ದೆನೇ ಮಾಡಿಲ್ಲ ಅವನು ಹಿ ವಾಸ್ ಜಸ್ಟ್ ಈಟಿಂಗ್ ಇಟ್ ಅಂಡ್ ಬ್ರೀತಿಂಗ್ ಇಟ್ ಅವನನ್ನು ಪ್ರಿಪೇರ್ ಮಾಡಿದೆ ನಾನು ಫಸ್ಟ್ ಅವನು ಕನ್ವಿನ್ಸ್ ಮಾಡಿದೆ ಹೀಗೆ ನಡೀತಾ ಇದೆ ಹೀಗಿದೆ ಹೀಗಿದೆ ಆಮೇಲೆ ಅವನು ರಿಸರ್ಚ್ ಮಾಡೋಕೆ ಶುರು ಮಾಡಿದ ಡಾಕ್ಟರ್ಗಳು ಕೇರಳದಲ್ಲಿ ಡಾಕ್ಟರ್ಗಳು ಇಬ್ಬರು ಹೆಣ್ಮಕ್ಕಳನ್ನ ರಿಚುವಲ್ ಕಿಲ್ಲಿಂಗ್ ಮಾಡಿದ್ದಾರೆ ಆಮೇಲೆ ಆಂಧ್ರದಲ್ಲಿ ಸ್ವಂತ ಮಗಳನ್ನ ಮಾಡಿದ್ದಾರೆ ಇದು ನಡೀತಾನೆ ಇದೆ ಇಡೀ ಇಂಡಿಯಾದಲ್ಲಿ ಒಂದು ತಿಂಗಳಿಗೆ ಎಷ್ಟು ನಡೀತದೆ ಅಂತ ಒಂದು ವರದಿ ಬರುತ್ತಲ್ಲ ಇಡೀ ಇಂಡಿಯಾದಲ್ಲಿ ಮೋರ್ ದ್ಯಾನ್ 400 ಇದು ನಡೀತಾ ಇದ್ದಾವೆ ಒಂದು ತಿಂಗಳಿಗೆ ಪರ್ ಮಂತ್ ಏನು ಹೆಂಗಸರದು ಯಾಕೆ ಅಂತ ಗೊತ್ತಾಗ್ತಿಲ್ಲ ಇಟ್ಸ್ ಆಲ್ ರಿಚುವಲ್ ಕಿಲ್ಲಿಂಗ್ಸ್ ಅಂಡ್ ಇದಕ್ಕೋಸ್ಕರ ಮಾಡಿರೋದು ಮಾತಾ ಮಂತ್ರಕ್ಕೋಸ್ಕರ ಅಂತ ಇದನ್ನೆಲ್ಲ ಸ್ಟಡಿ ಮಾಡಿಕೊಂಡು ದೆನ್ ಸ್ಟಾರ್ಟ್ ಮತ್ತು ನಮ್ಮ ಪ್ರೊಡ್ಯೂಸರ್ಗೆ ಸ್ವಲ್ಪ ಈ ಜಾರ್ಖಂಡ್ ಈ ಕಡೆ ಬಹಳ ವ್ಯಾಪಕವಾದ ಕನೆಕ್ಷನ್ ಇದೆ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಂತಹ ದೊಡ್ಡ ವ್ಯಕ್ತಿಗಳ ಹತ್ತ ಇದ್ದವ್ರು ಹೇಳಿದ್ರು ಹೀಗೆ ಆಗುತ್ತೆ ಆ ಬಲಿ ಕೊಡ್ಬೇಕಾರೆ ಹೇಗೆ ಇದಾಗ್ತಾರೆ ಒಂದ್ ಕಡೆ ಆಡು ಅಥವಾ ಮೇಕೆ ಇನ್ನೊಂದ್ ಕಡೆ ಹುಡುಗಿ ಹೇಗೆ ನೇತಾಕ್ತಾರೆ ಅವ್ರನ್ನ ಡ್ರೆಸ್ ಹೇಗೆ ಮಾಡ್ತಾರೆ ಆ ಇದನ್ನ ತಿಳ್ಕೊಂಡ್ರು ಮತ್ತು ನನಗೆ ಮಾತನಾಡಿಸಿದ್ರು ಅಲ್ಲಿ ಕಾಮನ ನಡೆಯುತ್ತೆ ಇದೆಲ್ಲ ನೋಡಿಕೊಂಡು ಬಹಳ ಆಲೋಚನೆ ಮಾಡಿ ಎಲ್ಲ ರೀತಿಯಲ್ಲೂ ಒಳಕ್ಕಿಡು ಒಳನೋಟದಿಂದ ಈ ಸಿನಿಮಾ ಮಾಡಿದ್ದೀನಿ ಬಿಡಿ ನಾವು ರೋಷನ್ ಇದೆಲ್ಲ ನಾವು ಹೇಳೋ ಅವಶ್ಯಕತೆ ಇಲ್ಲ ರೋಷನ್ಗೆ ಇವರು ಸ್ನೇಹಿತರು ಆಗ್ತಾರೆ ಪ್ರಭು ಮೂಲಕ ಮತ್ತು ಅವ್ರು ಹೇಳ್ತಾರೆ ನಮ್ಮ ದೊಡ್ಡ ಪುಣ್ಯತೆ ಫಿಲಮ್ ಮಾಡೋ ಕತೆಗಳಿದೆ ಅಂತ ಎಲ್ಲ ಅಂದ್ಕೊಳ್ಬಾರ್ದೆ ಅಂಡರ್ವರ್ಲ್ಡ್ ಮಾಡೋದಕ್ಕೆ ಇನ್ನೂ 20 ಫಿಲಮ್ ಮಾಡ್ಬೋದು ಆದರೆ ಇದು ಓನ್ಲಿ ಒನ್ ಆಫ್ ಇಟ್ಸ್ ಕೈಂಡ್ ಮತ್ತು ಎಲ್ಲ ಕಡೆ ನಡೆಯುತ್ತೆ ಸಿನಿಮಾ ಆಗಿ ವರ್ಲ್ಡ್ನಲ್ಲಿ ಬಂದಿಲ್ಲ ಆಮೇಲೆ ಆ ಸೈಂಟಿಫಿಕ್ ಇದ್ಯಾವುದದು ಒಂದು ಇದ್ರಲ್ಲಿ ಮಾಡ್ತಾರಲ್ಲ ಬಹಳ ದೊಡ್ಡ ಇದು ಈ ನ್ಯಾಟೋದ ರೀತಿಯಲ್ಲಿ ಒಂದು ಸೈಂಟಿಫಿಕ್ ಸಂಸ್ಥೆ ಇದೆ ನೀವು ಯಾಕೆ ಹೇಳ್ತಿದ್ರಿ ಅಂದರೆ ನೀವು ಸ್ಟಡಿ ಮಾಡ್ಕೋಬೋದು ನೀವು ಅಂತೇಳಿ ತುಂಬ ದೊಡ್ಡದು ತುಂಬ ದೊಡ್ಡ ಸಂಸ್ಥೆ 200 ಜನ ಕೆಲಸ ಮಾಡ್ತಾರಲ್ಲಿ ಮತ್ತು ಹೈಲಿ ಪೇಡ್ ಜಗತ್ತಿನ ದೊಡ್ಡ ದೊಡ್ಡವರು ಅಲ್ಲಿ ಮಧ್ಯದಲ್ಲಿ ಒಂದು ಹುಡಿಯ ಕೈಯಲ್ಲಿ ಡ್ಯಾನ್ಸ್ ಮಾಡಿ ಕಡೆಯಲ್ಲಿ ಬರೀಕೊಡ್ತಾರೆ ಕಡೆಯಲ್ಲಿ ಅದು ಹೊರಗಡೆ ಬಂದ್ಬಿಡುತ್ತೆ ಎಲ್ಲೋ ಒಂದು ಕಡೆ ಹೊರಗಡೆ ಬಂದಾಗ ಆ ಪ್ರೆಸಿಡೆಂಟಿಂದ ಹಿಡಿದು ಪ್ರೈಮ್ ಮಿನಿಸ್ಟರಿಂದ ಯಾರಪ್ಪ ಸ್ವಿಟ್ಜರ್ಲೆಂಡ್ CERN ಅಂತೇಳಿ ಇಟ್ಸ್ ಎ ಬಿಗ್ ರಿಸರ್ಚ್ ಸೆಂಟರ್ ಅದ್ರ ಬಗ್ಗೆ ಪೇಪರ್ಗಳಲ್ಲಿ ಮತ್ತು ವ್ಯಾಪಕವಾಗಿ ಬಂತದ್ದು ಆ ಒಂದು ಹುಡುಗಿದ್ ಬಂತು ಕಡೆಗೆ ಏನು ಮಾಡ್ತಾರೆ ಇಲ್ಲ ಅವ್ರು ಆಡಿದ ನಾಟಕ ಅದು ಒಂದು ಶಿವನ ಪ್ರತಿಮೆ ಇಡ್ತಾರೆ ಅದ್ರ ಮುಂದೆ ಒಂದು ಹುಡುಗಿ ಅವಳು ಬರ್ತಾಳೆ ಡ್ಯಾನ್ಸ್ ಆಡಿ ನೀವು ನೋಡ್ಬೋದು ವಿಡಿಯೋ ಸಿಗುತ್ತದು ಆಮೇಲೆ ಆ ವಿಡಿಯೋನ ಕಟ್ ಮಾಡಿದ್ರು ನಾವು ಆಡಿರೋ ನಾಟಕ ಇದ್ರ ಬಗ್ಗೆ ಪೊಲೀಸ್ನವ್ರಿಗೆ ಎನ್ಕ್ವೈರಿ ಮಾಡೋಕೆ ಬಿಡಲಿಲ್ಲ ಆದರೆ ಅದನ್ನ ನೋಡಿದಾಗ್ಲೂ ಗೊತ್ತಾಗುತ್ತೆ ಮತ್ತು ಅಲ್ಲಿ ಇದ್ದವನು ಎಸ್ಕೇಪ್ ಆದವನು ಒಬ್ಬ ಹೇಳ್ತಾನೆ ಇಲ್ಲ ಇಟ್ ವಾಸ್ ಇದು ಆ ಹುಡುಗಿ ಒಪ್ಕೊಂಡಿದ್ಲು ನಾನು ನಿಂಗೆ ಕೊಡಿ ಬಲಿ ಅಂತ ಒಪ್ಕೊಂಡಿದ್ಲು ಅನ್ನೋ ರೀತಿ ಮಾತನಾಡ್ತಾನೆ ಈ ರೀತಿ ಇದು ನಡೀತಾ ಇದೆ ಅಂತ ಒಂದು ಸಬ್ಜೆಕ್ಟ್ನ ತೆಗೆದುಕೊಂಡು ನಾವು ಮಾಡಿದ್ದೀವಿ ಇದಕ್ಕೆ ನಿಮ್ಮ ಉತ್ತೇಜನ ಬಹಳ ಮುಖ್ಯ ಯಾಕಂದರೆ ಆರ್ಡಿನರಿ ಇವರಿಗೆ ಈ ಥರ ಸಬ್ಜೆಕ್ಟ್ ಗೊತ್ತಿರೋದಿಲ್ಲ ನಮ್ಮ ಅಂಡವಾಡದೋ ಇದು ಅಥವಾ ರಾಜಕೀಯದೋ ಅಥವಾ ಇಮ್ಯಾಜಿನರಿ KGF ಇರಲಿ ಕಬ್ಜಾ ಇರಲಿ ಇಂಥವೆಲ್ಲ ಬೇರೆ ಥರ ಇರುತ್ತೆ ಇಟ್ ನೀಡ್ಸ್ ಪ್ರಿಪರೇಷನ್ ನಿಮ್ಮೆಲ್ಲರೂ ನಿಮ್ಮ ನಾನು ಸಹ ಹಿರಿಯ ಬರಹಗಾರನಾಗಿ ನಿಮ್ಮನ್ನು ಕೇಳ್ಕೊಳ್ಳೋದು ಅಂದರೆ ಇದನ್ನು ನಿಮ್ಮದು ಅಂತ ತೆಗೆದುಕೊಂಡು ದಯವಿಟ್ಟು ಇದನ್ನು ಪ್ರಮೋಟ್ ಮಾಡಿ ಮತ್ತು ಏನು ಪ್ರಶ್ನೆ ಇದ್ದರೂ ದಯವಿಟ್ಟು ಕೇಳಿ ಗುಡ್ ಬ್ಯಾಡ್ ಆಗಲಿ ಎನಿ ಕ್ವಶನ್ ಆಸ್ಕ್ ಮೀ